ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತಾಂತರ ಹಾಗೂ ಗೋಹತ್ಯೆ ವಿಷಯಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಈ ಅಧಿವೇಶನದಲ್ಲಿ ಈ ಮಸೂದೆಗಳು ಚರ್ಚೆಗೆ ಬರಲಿವೆ ಎಂದರು. ಮತಾಂತರ ಹಾಗೂ ಗೋಹತ್ಯಾ ನಿಷೇಧ ಕಾಯ್ದೆಗಳು ಈಗಾಗಲೇ ಜಾರಿಯಲ್ಲಿವೆ. ಇವುಗಳಿಗೆ ತಿದ್ದುಪಡಿ ಮಾಡಿ ಜಾರಿ ಮಾಡಲಾಗುವುದು. ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಓಟುಗಳಿಗಾಗಿ ಕಾಂಗ್ರೆಸ್ ಪಕ್ಷ ಇದೆ. ಹಿಂದೂ ಸಮಾಜದ ರಕ್ಷಣೆ ಮಾಡಬೇಕಾಗಿರುವುದು ಸರ್ಕಾರದ ಹೊಣೆ ಎಂದು ಹೇಳಿದರು. ಧರ್ಮ ಸಂಸ್ಕೃತಿ ಹೇಗೆ ಉಳಿಸಬೇಕು ಎಂಬ ಚಿಂತನೆ ಇಲ್ಲದ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಅವನತಿ ಕಂಡಿದೆ ಎಂದು ವಿಶ್ಲೇಷಿಸಿದರು. ಗೋವನ್ನ ಕಳ್ತನ ಮಾಡೋದಾಗಲಿ, ಗೋಹತ್ಯೆ ಮಾಡುವಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಕಾನೂನು ಯಾವ ರೂಪದಲ್ಲಿ ಅದಕ್ಕೆ ಜೋಡಿಸಬೇಕು ಅನ್ನೋದನ್ನು, ಈಗೇನೋ ಒಂದು ಕಾನೂನು ಇದೆ, ಈ ಕಾನೂನು ಇದ್ದರೂ ಕೂಡ ಕಾನೂನು ಇದ್ದರೂ ಕೂಡ ಕಳ್ತನೂ ಮಾಡ್ತಾ ಇದ್ದಾರೆ, ಕೊಲೆಗೊಳ್ಳಲು ಗೋಹತ್ಯೆನೂ ಮಾಡ್ತಾ ಇದ್ದಾರೆ, ಮತ್ತು ಇದೆಲ್ಲ ಆದ್ಮೇಲೆ ರಾಜಾರೋಚಾಗಿ ಓಡಾಡ್ತಾನೂ ಇದ್ದಾರೆ. ಇದನ್ನು ತಿದ್ದುಪಡಿ ಮಾಡಿ ಅವ್ರು ಸರಿಯಾಗಿ ಅವ್ರಿಗೇನು ಶಿಕ್ಷೆ ಆಗಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿ ತೀರ್ಮಾನ. ಅವರೇನೋ ಭಾಳ ಹೇಳ್ತಾ ಇದ್ದಾರೆ. ಈಗ ಉದಾಹರಣೆ, ಡಿ ಕೆ ಶಿವಕುಮಾರ್ ಒಂದು ಧರ್ಮದ ಉದ್ದೇಶಿಸಿ ಮಾತಾಡ್ತಾರೆ, ಅದಕ್ಕೆ ಒಂದು ಧರ್ಮ ಮತಾಂತರ ಮಾಡ್ಬೋದ? ಹಿಂದೂ ಧರ್ಮ ಉಳಿಲೇಬಾರ್ದ? ಇವ್ರು ಬರೀ ಮುಸಲ್ಮಾನರನ್ನ ಕ್ರಿಶ್ಚಿಯನ್ರು ಓಟ್ಗೋಸ್ಕರ ಇರುವಂಥ ಕಾಂಗ್ರೆಸ್ ಪಕ್ಷ ಆಗಿ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಇರ್ಬೋದು. ಹಿಂದೂಗಳನ್ನ ಮತಾಂತರ ಮಾಡೋದ್ರಲ್ಲೇ ಇವರು ಆನಂದ ಕಂಡ್ರೆ ಹಿಂದೂ ಸಮಾಜ ಸುಮ್ಮನೆ ಕೂರಕ್ಕಾಗತ್ತಾ? ಹಾಗಾಗಿ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕಾದ್ದು ಕೂಡ ಸರ್ಕಾರದ್ದೇ ಕರ್ತವ್ಯ. ಈ ಪಾಕಿಸ್ತಾನದಲ್ಲಿ 24% ಇದ್ದಿದ್ದು 3% ಇವತ್ತು ಹಿಂದೂಗಳಿದ್ದ 3% ಬಂದಿದ್ದಾರೆ. ಯಾರು ಕಾರಣ ಇದಕ್ಕೆ? ಪಾಕಿಸ್ತಾನ ಸರ್ಕಾರವೂ ಕಾರಣ. ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಈ ರೀತಿ ಹಿಂದೂಗಳ ಜನಸಂಖ್ಯೆ ಕ್ಷೀಣ ಆಗೋದು ನೋಡ್ತೀವಿ ಸುಮ್ಮನೆ ಕೂತ್ಕೋಬೇಕಾ? ಅದಕ್ಕೆ ಯಾವ ರೂಪದಲ್ಲಿ ಕಾನೂನು ತರಬೇಕು? ಕಾನೂನು ತರ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಮತಾಂತರ ಆಗೋದಿಲ್ಲ. ಅದೇ ರೀತಿ ಗೋಹತ್ಯೆಯನ್ನು ಕೂಡ ನಿಷೇಧ ಮಾಡೋ ದಿಕ್ಕದಲ್ಲಿ ಏನೇನು ಮಾಡಬೇಕು? ಗೋಹತ್ಯೆ ಯಾರೋ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಬೇರೆ ತಗೊಂಡು ಬರ್ತಾರೆ, ಇಷ್ಟೇ ಆಗಿದೆ. ಅದಕ್ಕೇನು ಅವರಿಗೆ ಪ್ರಶ್ನೆನೇ ಇಲ್ಲ, ಭಯನೂ ಇಲ್ಲ. ಅದಕ್ಕೋಸ್ಕರ ಪೊಲೀಸ್ನವ್ರ ಭಯನೂ ಅವ್ರಿಗಿಲ್ಲ. ಕಾಂಗ್ರೆಸ್ನವರು ಇದರಿಂದ ಈ ದೇಶದಲ್ಲಿರುವಂತಹ ಧರ್ಮ ಸಂಸ್ಕೃತಿ ಅದನ್ನು ಉಳಿಸ್ಬೇಕು ಅನ್ನೋದು ಕಲ್ಪನೆನೂ ಇಲ್ಲದಿದ್ದಕ್ಕೋಸ್ಕರ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವೇ ದಿನೇ ಕ್ಷೀಣ ಆಗ್ತಿರೋದು. ಅನೇಕ ಕಡೆ ಪ್ರಾದೇಶಿಕ ಪಕ್ಷವಾಗೂ ಉಳಿದಿಲ್ಲ. ಅದಕ್ಕೆ ಒಂದು ಎರಡು ನಂಬರು ಜನನೂ ಗೆದ್ದಿಲ್ಲ. ಅವ್ರಿಗೆ ಚುನಾವಣೆನೇ ಅವ್ರಿಗೆ ಈ ಒಂದು ವ್ಯವಸ್ಥೆ ಇರೋದ್ರಿಂದ ಮುಸಲ್ಮಾನರನ್ನ ಕ್ರಿಶ್ಚಿಯನ್ರ ತೃಪ್ತಿ ಪಡಿಸ್ಕೊಂಡ್ಬಿಟ್ರೆ ನಮ್ಗೆ ಪಕ್ಷ ಉಳಿಯುತ್ತೆ ಅಂತ ಭ್ರಮೆ ನೀಡಿದ್ದಾರೆ ಅವರು. ನಾವು ಅದನ್ನು ಸಾಧ್ಯ ಇಲ್ಲ. ಸುಮ್ಮನೆ ನಾವು ಯಾರ ಮೇಲೂ ದೂಷಣೆ ಮಾಡಲ್ಲ. ಆದರೆ ಬಡತನವನ್ನು, ಹಿಂದೂಗಳ ಬಡತನವನ್ನು ದುರುಪಯೋಗ ಮಾಡಿಕೊಂಡು ಆಸೆ ಆಮಿಷ ತೋರಿಸಿ ನಮ್ಮ ಹೆಣ್ಮಕ್ಕಳ ಬಗ್ಗೆನೂ ಕೂಡ ಅವ್ರ ದಾರಿ ತಪ್ಪಿಸಿ ಈ ರೀತಿ ಮತಾಂತರ ಮಾಡೋದಲ್ಲ. ಯಾವುದೇ ಕಾರಣಕ್ಕೂ ನಾವು ವಿದೇಶದಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಅವ್ರಿಗೆ ಏನು ಬೇಡಿಕೆ ಬೇಕೋ ಆ ಬೇಡಿಕೆನ ಈಡೇರಿಸ್ಕೊಳ್ಳೋಕ್ಕೆ ಅವ್ರಿಗೂ ಕೂಡ ವ್ಯವಸ್ಥಿತವಾಗಿ ಅವರು ಹೋರಾಟ ಯಾವ ಸ್ವರೂಪದಲ್ಲಿ ಮಾಡಬೇಕು ಅನ್ನೋದು ಅವ್ರಿಗೆ ಸ್ವಾತಂತ್ರ್ಯನೂ ಇದೆ. ಬಳಸ್ಕೊಳ್ಳಿ, ಏನು ಬೇಕೋದು ಬಳಸ್ಕೊಳ್ಳಿ. ನಾನು ಹೇಳೋದು ಇಷ್ಟೇ, ಅವ್ರಿಗೇನು ಬೇಕು ಅನ್ನೋದನ್ನು ಮುಂಚೆನೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳ ಹತ್ರ ಕೂತು ಚರ್ಚೆ ಮಾಡಿ ಅದು ಆಗಲಿಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಾಗ ಅವ್ರು ಹೋರಾಟಕ್ಕೆ ಇಳಿಯೋ ಸೂಕ್ತ ಅಂತ ನನಗೆ ಅನಿಸುತ್ತೆ. ಈ ಒಂದು ಮತಾಂತರ ನಿಷೇಧ ಮತ್ತು ಈ ಗೋಹತ್ಯೆ ನಿಷೇಧ ಇದೆರಡೂ ಕೂಡ ಭಾಳ ಸೀರಿಯಸ್ ಆಗಿ ನಾವು ಅದನ್ನು ತಗೋತಾ ಇದ್ದೀವಿ. ಯಾಕೆಂತಂದರೆ ಗೋಹತ್ಯೆ ಮೇಲೆ ಇದರಲ್ಲೂ ಕೂಡ ಭೂ ಕಳ್ತನ ಮಾಡೋದಾಗಲಿ, ಗೋಹತ್ಯೆ ಮಾಡೋದಾಗಲಿ, ಅದರಲ್ಲಿ ಏನೋ ಒಂದು ಬೇಲ್ ತೊಗೊಂಡು ವಾಪಸ್ ಬಂದುಬಿಡ್ತಾರೆ ಅಂತ ಪ್ರಯತ್ನ ನಡೀತಾ ಇದೆ. ಮತಾಂತರದಲ್ಲೂ ಅಷ್ಟೇ, ಭಾಳ ಜನ ಮತಾಂತರಗಳಾಗ್ತಾ ಇದೆ ಅನ್ನೋದನ್ನ ಉದಾಹರಣೆಗೆ ವೀರಶೈವ ಸಮಾಜದ ಅನೇಕ ಮಠಾಧಿಪತಿಗಳೇ ಹೇಳಿದ್ದಾರೆ. ತುಂಬ ಜನ ವೀರಶೈವರು ಮತಾಂತರ ಮಾಡಿದ್ದಾರೆ, ನಾವು ಹಿಂದೂ ಧರ್ಮಕ್ಕೆ ಅವ್ರು ತರ್ತೀವಿ ಅಂತ ನಡೀತಾ ಇರೋಂಥ ಈ ಸಂದರ್ಭದಲ್ಲಿ ಮತಾಂತರದ್ದಾಗಲಿ ಗೋಹತ್ಯೆ ನಿಷೇಧದ್ದಾಗಲಿ ಎರಡರ ಬಗ್ಗೆನೂ ನಾವು ಭಾರತೀಯ ಜನತಾ ಪಾರ್ಟಿ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಈ ಸೆಷನ್ನಲ್ಲೇ ಆಗುತ್ತೋ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅದು ಕಾನೂನು ಮಂತ್ರಿಗಳಿಗೂ ಮತ್ತು ಗೃಹ ಮಂತ್ರಿಗಳಿಗೆ ಗೊತ್ತಾಗುತ್ತೆ.